ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮಕ್ಕೆ ಭೇಟಿ ನೀಡಿ ರೈತರ ಅಹವಾಲು ಸ್ವೀಕರಿಸಿ ಪಶುಸಂಗೋಪನಾಧಿಕಾರಿಗಳಿಗೆ ಶಾಸಕ ಮನವಿ ಮಾಡಿದರು. ಚರ್ಮಗಂಟು ರೋಗ ಗಂಭೀರವಾಗಿ ಪರಿಗಣಿಸಿ ಶಾಸಕ ಹುಕ್ಕೇರಿ ಒತ್ತಾಯ, ಯಕ್ಷಬ ದೇಶಿ ಆಕಳುಗಳಿಗೆ ಹರಡುತ್ತಿರುವ ಚರ್ಮಗಂಟು ಕಾಯಿಲೆಯಿಂದ ರೈತರು ಆತಂಕದಲ್ಲಿದ್ದು ಸರ್ಕಾರ ಆದಷ್ಟು ಬೇಗ ಪರಿಣಾಮಕಾರಿ ಮದ್ದು ಒದಗಿಸಬೇಕೆಂದು ಶಾಸಕ ಗಣೇಶ್ ಹುಕ್ಕೇರಿ ಒತ್ತಾಯಿಸಿದ್ದಾರೆ. ಸಮೀಪದ ಇಂಗಳಿ ಗ್ರಾಮದಲ್ಲಿ ರೈತರನ್ನು ಭೇಟಿ ಮಾಡಿ ನಂತರ ಮಾತನಾಡಿದ ಅವರು, ಚಿಕ್ಕೋಡಿ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ತಾಲೂಕುಗಳಲ್ಲಿನ ದೇಶೀಯ ಆಕಳುಗಳಲ್ಲಿ ಕಂಡು ಬರುತ್ತಿರುವ ಚರ್ಮಗಂಟು ಉತ್ತಮ ರೋಗದಿಂದ ರೈತರು ಕಂಗಾಲಾಗಿದ್ದಾರೆ. ಈಗಾಗಲೇ ರೋಗ ಹರಡದಂತೆ ಮುಂಜಾಗ್ರತೆಯಾಗಿ ಸರ್ಕಾರದಿಂದ ಲಸಿಕೆ ನೀಡಲಾಗ್ತಿದೆ. ಅದು ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡದಿರೋದ್ರಿಂದ ಚರ್ಮಗಂಟು ರೋಗ ಬಹಳಷ್ಟು ಆಕಳುಗಳಲ್ಲಿ ಕಾಣುತ್ತಿದೆ. ಜೊತೆಗೆ ಈಗಾಗಲೇ ಚರ್ಮಗಂಟು ರೋಗದಿಂದ ಬಳಲುತ್ತಿರುವ ಆಕಳುಗಳನ್ನು ರಕ್ಷಿಸಲು ಸರ್ಕಾರ ನೀಡುತ್ತಿರುವ ಮದ್ದು ಉಪಯೋಗ ಆಗ್ತಿಲ್ಲ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದ್ರು. ರಾಜ್ಯ ಸರ್ಕಾರ ಹೆಚ್ಚಿನ ಆಸಕ್ತಿ ವಹಿಸಿ ಚರ್ಮಗಂಟು ರೋಗ ಹೆಚ್ಚಾಗದಂತೆ ಕ್ರಮ ವಹಿಸುವುದರ ಜೊತೆಗೆ ರೋಗದಿಂದ ಬಳಲುತ್ತಿರುವ ಆಕಳುಗಳಿಗೆ ಸೂಕ್ತ ಔಷಧಿ ನೀಡಬೇಕು. ದೇಶಿ ಆಕಳ ಹಾಲು ಚಿಕ್ಕ ಮಕ್ಕಳ ಆರೋಗ್ಯಕ್ಕೆ ಭಾವನೆಯಿಂದ ಅನೇಕರು ಉಪಯೋಗಿಸ್ತಾರೆ. ಆದರೆ ಇದು ಗಾಳಿಯಲ್ಲಿ ಹರಡುವ ರೋಗ ಆಗಿರುವುದರಿಂದ ಯಾವ ಆಕಳಲ್ಲಿ ಯಾವಾಗ ರೋಗ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಕಷ್ಟಕರವಾಗಿದೆ. ಇದು ಜನಸಾಮಾನ್ಯರ ಆರೋಗ್ಯದ ಮೇಲೆ ಪರಿಣಾಮ ಆಗುವಂತಹ ಸಾಧ್ಯತೆ ಇದೆ. ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕೆಂದು ಶಾಸಕರು ಒತ್ತಾಯಿಸಿದರು. ಎಷ್ಟು ದನಗಳು LSD ಲಂಪಿ ಸ್ಕಿನ್ ಡಿಸೀಸ್ ಬಗ್ಗೆ ಇದನ್ನು ಪರಿಶೀಲನೆ ಮಾಡಿ ಎಷ್ಟು ದನ ಸತ್ತಾವು, ಆಮೇಲೆ ವರದಿ ಔಷಧಿ ಉಪಚಾರ ಹೇಗೆ ನಡೀತಾ ಇದೆ ಎಂಬುದನ್ನು ಅವರು ಖುದ್ದಾಗಿ ಪರಿಶೀಲಿಸಿ ಭೇಟಿ ನೀಡಿರ್ತಾರೆ. ಈಗ ಚಿಕ್ಕೋಡಿ ಸದಲಗಮ್ಮನ ಕ್ಷೇತ್ರದಲ್ಲಿ ಒಟ್ಟು ಬಳಲ್ತ ಇರುವಂಥ ಜಾನುವಾರುಗಳ ಸಂಖ್ಯೆ 192 ಜಾನುವಾರುಗಳು ಬಳಲ್ತಾ ಇದ್ದೇವೆ. ಅದರಲ್ಲಿ ಒಟ್ಟು ಇಲ್ಲಿವರೆಗೆ 42 ಜಾನುವಾರುಗಳು ಮೃತಪಟ್ಟಿವೆ. ಮತ್ತು ನಮ್ಮ ಶಾಸಕರಾದಂಥ ಗಣೇಶಣ್ಣ ಹುಕ್ಕೇರಿ ಅವರು ಇವತ್ತು ಸ್ವತಃ ನಮ್ಮ ದವಾಖಾನೆಗೆ ಬಂದು ಎಲ್ಲೆಲ್ಲಿ ಯಾರ ಮಾಲೀಕರ ಜಾನುವಾರುಗಳು ಬಳಲ್ತಾ ಇವೆ ಅವರ ಸತ್ತವರ ಒಂದು ಮನೆಗೆ ಹೋಗಿ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳುವಂಥ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಯಾವ ಜಾನುವಾರುಗಳು ಸತ್ತಿರ್ತವೋ ಅವ್ರಿಗೆ ಎಲ್ಲ ನಾವು ಪರಿಹಾರ ಕೊಡುವಂಥ ವ್ಯವಸ್ಥೆಯನ್ನು ಮಾನ್ಯ ಶಾಸಕರ ಒಂದು ಆದೇಶದ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಈ ಲಂಪಿ ಸ್ಕಿನ್ ಡಿಸೀಸ್ದಿಂದ ಮೃತಪಟ್ಟ ಜಾನುವಾರುಗಳು, ಅದು ಕರು ಇದ್ದರೆ 5,000, ಆಕಳಿದ್ದರೆ 20,000, ಮತ್ತು ಹೋರಿ ಮತ್ತು ಎತ್ತುಗಳಿದ್ದರೆ 30,000, ಈ ರೀತಿ ಸರ್ಕಾರ ಪರಿಹಾರ ಧನವನ್ನು ಘೋಷಣೆ ಮಾಡಿದೆ. ಆ ರೀತಿ ನಾವು ಪ್ರತಿಯೊಂದು ದಿನವಾಗಿ ಎಷ್ಟು ಜಾನುವಾರುಗಳು ಬಳಲ್ತಾವೆ, ಎಷ್ಟು ಜಾನುವಾರುಗಳು ರಿಕವರಿ ಆಗಿದ್ದಾವೆ, ಎಷ್ಟು ಜಾನುವಾರುಗಳು ಡೆತ್ ಆಗಿದ್ದಾವೆ, ಮರಣ ಹೊಂದಿದ್ದಾವೆ, ಇದು ಡೈಲಿ ನಾವು ರಿಪೋರ್ಟ್ ಸರ್ಕಾರಕ್ಕೂ ವರದಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಮಾನ್ಯ ಶಾಸಕರ ಕಚೇರಿಗೂ ಕೂಡ ನಾವು ವರದಿ ಮಾಡ್ತಾ ಇದ್ದೀವಿ, ಅಂದರೆ ಅವ್ರ ಗಮನಕ್ಕೂ ಇರಲಿ ಅಂತೇಳಿ ಬೆಂಕಿ ಯಾವುದೇ. ಹಾಂ, ಈಗ ನಮಗೆ ಈ ಚಿಕಿತ್ಸೆಗಾಗಿ ಒಂದು ಹೈಯರ್ ಆ್ಯಂಟಿಬಯೋಟಿಕ್ ಅಂತೇನು ನಾವು ಕರಿತೀವಲ್ಲ, ಆ ಒಂದು ಹೈಯರ್ ಆ್ಯಂಟಿಬಯೋಟಿಕ್ಗಳ ಅವಶ್ಯಕತೆ ಭಾಳ ಇದೆ. ಅದಕ್ಕೆ ಮಾನ್ಯ ಶಾಸಕರ ಆದೇಶದ ಪ್ರಕಾರ ಅವರು ಮಾನ್ಯ ಸಚಿವರನ್ನು ಭೇಟಿಯಾಗಿ ಹೆಚ್ಚಿನ ಒಂದು ಔಷಧಿಗಳನ್ನು ಈ ಒಂದು ಕ್ಷೇತ್ರಕ್ಕೆ ಒದಗಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಂದರು. ಅದಕ್ಕಾಗಿ ನಾವು ನಾಳೆ ಬೆಳಿಗ್ಗೆ ಅವರಿಗೆ ನಮ್ಮ ಕ್ಷೇತ್ರಕ್ಕೆ ಒಟ್ಟಾಗಿ ಬೇಕಾದಂಥ ಔಷಧಿಗಳ ಪ್ರಮಾಣವನ್ನು ಅವರ ಕಚೇರಿಗೆ ನಾವು ಕೊಡ್ತೀವಿ. ಮುಂದೆ ನಾವು ಸಾಕಷ್ಟು ನಾವು ನಮ್ಮ ಸಿಬ್ಬಂದಿಯವರು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ, ಸಾಕಷ್ಟು ಯಾವ ಜಾನುವಾರುಗಳು ಬಳಲ್ತಾ ಇವೆ ಅವುಗಳಿಗೆ ಕಂಪಲ್ಸರಿ ನಾವು ಹೋಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಇದ್ದಂಥ ಔಷಧಿಗಳನ್ನು ಉಪಯೋಗ ಮಾಡಿಕೊಂಡು ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದೀವಿ. ಮತ್ತು ಕಂಟ್ರೋಲ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಭಾಳ ಇಂಪಾರ್ಟೆಂಟ್ ಆಗಿದೆ. ದಯವಿಟ್ಟು ನಮ್ಮ ರೈತರು ಯಾವುದೇ ಜಾನುವಾರುಗಳು ಬಳಲ್ತಾ ಇದ್ದರೆ ಆ ಜಾನುವಾರನನ್ನು ಸಪರೇಟ್ ಮಾಡಿ ಆ ಜಾನುವಾರುಗಳಿಗೆ ಸೊಳ್ಳೆ ಮತ್ತು ನೊಣಗಳು ಕೂಡಬಾರದಂಥ ವ್ಯವಸ್ಥೆಯನ್ನು ಭಾಳ ಇಂಪಾರ್ಟೆಂಟ್ ರೀ. ಯಾಕಪ್ಪ ಅಂತಂದ್ರೆ ಈಗ ಒಂದು ಜಾನುವಾರು ಬಳಲ್ತಾ ಇತ್ತಂದ್ರೆ ಅದಕ್ಕೆ ಸಾವಿರಾರು ಸೊಳ್ಳೆಗಳು ಕೂಡಬಹುದು, ನೊಣಗಳು ಕೂಡಬಹುದು. ಆ ಜಾನುವಾರನ್ನು ಕಡಿದು ಬೇರೆ ಜಾನುವಾರುಗಳನ್ನು ಯಾವ್ಯಾವ ಜಾನುವಾರುಗಳನ್ನು ಕಡಿತಾವಲ್ಲ ಅವಕ್ಕೆಲ್ಲಕ್ಕೂ ಬರುವಂಥ ಒಂದು ಸಂದರ್ಭ ಇರ್ತೈತಿ.